ಓಕೆ. ಮತ್ತೊಂದು ಕಡೆ ಸ್ವರೂಪ್ ಎಲೆಕ್ಷನ್ ನಿಲ್ತಾರೆ ಅಂದಾಗ ಮೂರು ಪ್ರಶ್ನೆ ಉದ್ಭವಿಸುತ್ತೆ. ಸ್ವರೂಪ್ ಪ್ರಕಾಶ್ ಅವರ ಅಭಿವೃದ್ಧಿ ಕೆಲಸದ ಮೇಲೆ ಮತ ಕೇಳ್ತಾರ, ಪ್ರಕಾಶ್ ಅವರು ಇಲ್ಲ ಅನ್ನೋ ಅನುಕಂಪದ ಮೇಲೆ ಮತ ಕೇಳ್ತಾರ, ಇಲ್ಲಪ್ಪ ನನಗೆ ಅದೇನೋ ಬೇಡ ನಾನೇ ಸೆಲ್ಫ್ ಬ್ರ್ಯಾಂಡ್ ನನಗೊಂದು ಅವಕಾಶ ಕೊಡಿ ನಾನು ಮಾಡಿ ತೋರಿಸ್ತೀನಿ ಅಂತ ಮತ ಕೇಳ್ತಾರ? ಇದರಲ್ಲಿ ನಾನು ಖಂಡಿತವಾಗ್ಲೂ ನಮ್ಮ ತಂದೆಯವ್ರನ್ನ ನಾನು ನೆನಪಿಸ್ಕೊಳ್ಬೇಕಾಗುತ್ತೆ. ಯಾಕೆಂದರೆ ಅವರ ಒಂದು ಸರಳ ಸಜ್ಜನಿಕೆ, ಅವರೊಂದು ನೇರ ನುಡಿ, ಮತ್ತು ನಾನು ಎಲ್ಲೋ ಒಂದು ಕಡೆ ಬೆಂಗಳೂರಲ್ಲಿ ಕೆಲಸ ಮಾಡಿದ ಸಂದರ್ಭದಲ್ಲೂ ಕೂಡ ನನಗೆ ಇಲ್ಲಿ ಹಾಸನ ಕಡೆ ಭಾಳ ಒಂದು ಆಸಕ್ತಿ ಜಾಸ್ತಿ ಇತ್ತು. ಹಾಗಾಗಿ ನಾನು ಕೂಡ ರಾಜಕಾರಣ ಮಾಡಬೇಕು ಅಂತ 2010 ಕೆಲಸವನ್ನು ಬಿಟ್ಟು ಬಂದಾಗ ನಮ್ಮ ತಂದೆಯವರಂಥ ಅವ್ರ ಮೇಲಿಟ್ಟಿರುವಂಥ ಪ್ರೀತಿ ವಿಶ್ವಾಸ ಹಾಸನ ಜನತೆ, ಹಾಗಾಗಿ ಖಂಡಿತ ಅವ್ರಿಗೂ ಯಾವಾಗ ಅವರು ಚುನಾವಣೆ ಸೋತಿನ ಸಂದರ್ಭದಲ್ಲಿ ಎಲ್ಲೋ ಕಡೆ ನಾನು ಚುನಾವಣೆಯನ್ನು ಎದುರಿಸಬೇಕು, ಚುನಾವಣೆ ಶಾಸಕರಾಗಬೇಕು, ಜನರ ಸೇವೆ ಮಾಡಬೇಕು, ಎಲ್ಲೋ ಒಂದು ಕಡೆ ಭಾಳ ಒಂದು ಆಸಕ್ತಿ ಇತ್ತು. ಅದು ನೀವು ಹೇಳಿದ್ದು ಒಂದು ಅಭಿವೃದ್ಧಿನೂ ಕೂಡ, ಅಭಿವೃದ್ಧಿ ವಿಚಾರದಲ್ಲಿ ನಾವು ಕೂಡ ಯುವಕರಾಗಿರೋದ್ರಿಂದ ನಾವು ಕೂಡ ಕೆಲವನ್ನ ಕನಸನ್ನು ಕಂಡುಕೊಂಡಿದ್ದೀವಿ. ಯಾಕೆಂದರೆ ಇವತ್ತು ನಮ್ಮ ಪ್ರಾದೇಶಿಕ ಪಕ್ಷ ಇವತ್ತು ನಮ್ಮದು ಜಾತ್ಯತೀತ ಜನತಾ ದಳ. ತಾವು ನೋಡ್ತಾ ಇದ್ದೀರಿ ನಮ್ಮ ಜಾತ್ಯತೀತ ಜನತಾ ದಳ ಬಾವುಟ ಜೊತೆ ನಾವು ಕರ್ನಾಟಕ ಬಾವುಟನ್ನು ಕೂಡ ನಾವೆಲ್ಲ ನಮ್ಮ ಪ್ರಚಾರದಲ್ಲಿ ಹಾಕ್ಕೊಂಡಿದ್ವಿ. ಹಾಗಾಗಿ ಪ್ರಾದೇಶಿಕ ಪಕ್ಷ ಮತ್ತು ನಮ್ಮ ಏನು ನಮ್ಮ ಲೋಕಲ್ ಜನಗಳು ಏನಿದೆ ನಮ್ಮ ಅವರುಗಳು ಕೂಡ ನಾವು ಕೆಲಸವನ್ನು ಉದ್ಯೋಗ ಕಲ್ಪಿಸ್ಕೊಡೋ ನಿಟ್ಟಿನಲ್ಲಿ ನಮ್ಮ ಇಂಡಸ್ಟ್ರಿಗಳೇನಿದೆ, ಬಿ ಪಿ ಒ ಇರ್ಬೋದು, ಕಾಲ್ ಸೆಂಟರ್ಗಳಿರ್ಬೋದು, ಐ ಟಿ ಕಂಪ್ನಿಗಳಿರ್ಬೋದು, ಇವತ್ತೇನು ಹಾಸನಲ್ಲಿ ಇಂಜಿನಿಯರಿಂಗ್ ಕಾಲೇಜುಗಳಿದೆ, ಇಲ್ಲಿ ಏನು ವಿದ್ಯಾರ್ಥಿಗಳು ಹೊರಗೆ ಬರ್ತಾರೆ ನಮ್ಮ ಹಾಸನ ಲೋಕಲ್ ಅವ್ರದ್ದು ಕೂಡ, ಅವ್ರಿಗೆಲ್ಲ ಒಂದು ಕಡೆ ಹಾಸನಲ್ಲೇ ಕೆಲಸ ಸಿಕ್ಕಿದ್ರೆ ಅನುಕೂಲ ಅಂತ ನನ್ನ ಭಾವನೆ, ವೈಯಕ್ತಿಕ ಭಾವನೆ. ಯಾಕೆಂದರೆ ಇಲ್ಲಿನ ಬೆಂಗಳೂರಿಗೆ ವಲಸೆ ಹೋಗೋದು ಜಾಸ್ತಿಯಾಗಿದೆ, ಹಾಗಾಗಿ ಪ್ರವಾಸೋದ್ಯಮ ಇರ್ಬೋದು, ಹಾಸನಲ್ಲಿ ಭಾಳ ಒಂದು ಐತಿಹಾಸಿಕ ದೇವಸ್ಥಾನಗಳೆಲ್ಲ ಇದೆ. ತಮಗೆ ಗೊತ್ತಿರೋ ಕೊಂಡ ಜಿಲ್ಲೆ ಒಂದು ವರದರಾಜ ಸ್ವಾಮಿ ದೇವಸ್ಥಾನ ಇದೆ, ಅದು ನಮ್ಮ ಶಾಸಕರಾಗಿ ನಮ್ಮ ತಂದೆ ಶಾಸಕರಾಗಿ ಸೋತಿದ ಸಂದರ್ಭದಲ್ಲಿ ಕೆಲಸ ನಿಂತಿರೋದು, ಇವತ್ತಿಗೂ ಕೂಡ ಒಂದೇ ಒಂದು ಇಟಕಿನ ಬಿದ್ದಿಲ್ಲ. ಅದಕ್ಕೆ ಸನ್ಮಾನ್ಯ ಶಾಸಕರು ಕೂಡ ಹೇಳಿದರು ಅದರಲ್ಲಿ ವರದರಾಜ ಸ್ವಾಮಿ ದೇವಸ್ಥಾನ 2 ವರ್ಷದಲ್ಲಿ ಕಂಪ್ಲೀಟ್ ಮಾಡ್ತೀವಿ ಅಂತ. ತಾವು ಬೇಕಾದ್ರೆ ವೀಕ್ಷಣೆ ಮಾಡ್ಬೋದು, ತಮ್ಮ ಚಾನಲ್ ಕೂಡ ಬಂದಿತ್ತು ಅಂತ ನಾನು ಭಾವಿಸ್ತೀನಿ. ಅದು ಕೂಡ ಹಾಗೆ ನಿಂತಿದೆ. ಹಾಗಾಗಿ ಹಲವಾರು ದೇವಸ್ಥಾನಗಳು ನಮ್ಮಲ್ಲಿ ಇದೆ. ಹಾಗಾಗಿ ಅವ್ರಿಗೆಲ್ಲ ಅಭಿವೃದ್ಧಿ ಮಾಡಬೇಕು. ಏನು ಪ್ರವಾಸೋದ್ಯಮಿಗಳು ಬರ್ತಾರೆ ಹೊರಗಡೆ ರಾಜ್ಯದಿಂದ ದೇಶದಿಂದ ಇರ್ಬೋದು, ಅವ್ರಿಗೆ ಒಂದು ಮೂಲಭೂತ ಸೌಕರ್ಯಗಳನ್ನ ಕಲ್ಪಿಸ್ಕೊಡೋ ನಿಟ್ಟಿನಲ್ಲಿ ಹಲವಾರು ಕೆಲಸಗಳನ್ನ ಮಾಡಬೇಕಾಗುತ್ತೆ. ಇವತ್ತು ರೇವಣ್ಣ ಸಾಹೇಬರು ಕೂಡ 144 ಕೋಟಿ ಗ್ರ್ಯಾಂಡ್ ತಂದಿದ್ರು. ನಮ್ಮ ಹಳೆ ಬಸ್ ಸ್ಟ್ಯಾಂಡ್ ಏನು ಚನ್ನಪಟ್ಟಣ ಕೆರೆ ಇದೆ, ಅಲ್ಲಿ ಮ್ಯೂಸಿಕಲ್ ಫೌಂಟೈನ್ ಇರ್ಬೋದು, ಮೊನೋ ಟ್ರೈನ್ ಇರ್ಬೋದು, ಹಲವಾರು ಇದನ್ನು ತಂದಿದೆ. ಅದನ್ನು ಕೂಡ ಶಾಸಕರು 144 ಕೋಟಿ ನಂಚಿಕೆ ಮಾಡಿ ಬೇರೆ ಬೇರೆ ಇದಕ್ಕೆ ಹಾಕಿದ್ದಾರೆ. ಹಾಗಾಗಿ ಪ್ರವಾಸೋದ್ಯಮನ ಒಂದು. ಮತ್ತೊಂದು ಏನು ನಮ್ಮ ಶಾಸಕರ ನಮ್ಮ ತಂದೆ ಶಾಸಕರ ಸಂದರ್ಭದಲ್ಲಿ ಏನು ನೀರಾವರಿಗೆ ಒತ್ತು ಕೊಟ್ಟಿದ್ರು, ಮಲ್ಟಿ ವಿಲೇಜ್ ಸ್ಕೀಮ್ ಇರ್ಬೋದು, ಹಲವಾರು ಏನು ಅಮೃತ್ ಯೋಜನೆ ಇರ್ಬೋದು, ಅವೆಲ್ಲ ಕಂಪ್ಲೀಟ್ ಆಗಿಲ್ಲ. ಅದನ್ನು ಕೂಡ ಮುಗಿಸ್ಬೇಕು ಅಂತ ಒಂದು ಕನಸನ್ನು ಕಟ್ಕೊಂಡಿದ್ದೀವಿ.